60 ಡೇಸ್ ನಾನು ಏನು ಸ್ಪೋರ್ಟ್ಸ್ ಲೈಫ್ ಬಿಟ್ಟು ಈ ಒಂದು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಹೋಗಿದ್ದೆ ನಾನು ಅಲ್ಲಿ ನಾನು ಪ್ರತಿಯೊಂದು ಟಾಸ್ಕ್ ಮಾಡಬೇಕಾದರೂ ಕೂಡ ನಾನು ಕಾಲೇಜ್ ಲೈಫ್ ಅಲ್ಲಿ ನಾನು ಮಾಡ್ತಾ ಇದ್ದೆ ಬರಿ ಅಥ್ಲೆಟಿಕ್ಸ್ ಅಲ್ಲ ನಾನು ಹ್ಯಾಂಡ್ ಬಾಲ್ ಆಗಿರಬಹುದು ವಾಲಿಬಾಲ್ ಆಗಿರಬಹುದು ಕ್ರಿಕೆಟ್ ಎಲ್ಲಾ ರೀತಿಯಾದ ಒಂದು ಹುಡುಗಿರ ಯಾವ ರೀತಿ ನಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ರೆ ಎಲ್ಲಾ ಬಿಕಾಸ್ ಆಫ್ ದಿ ಕಾಲೇಜ್ ನನಗೆ ತುಂಬಾನೇ ಒಂದು ಕುತೂಹಲ ಇದೆ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ನಮ್ಮ ಟೀಚರ್ಸ್ ಸೊ ಐ ವಾಂಟ್ ಟು ಸೀ ವಾಟ್ देयर ರೆಸ್ಪಾನ್ಸ್ ಇಸ್ ಬನ್ನಿ ಹೋಗೋಣ ಮಿಂಚಿನ ರಾಣಿ ಭಾರತಿ ತನ್ನ ಸಂಭ್ರಮಾನ ಹಂಚಿಕೊಳ್ಳೋಕೆ ಮೊದಲು ಹೋಗಿದ್ದು ತಾನು ಓದಿದ್ದ ಕಾಲೇಜಿಗೆ ಓ ಭಯಾನಕ ಇಷ್ಟೊಂದು ದಯಾಲ ಆಗಿದೆ ಮುಖದಲ್ಲಿ ನಾವು ಬರಿ ಹುಡುಗಿರ ಜೊತೆ ಇಲ್ಲ ಮ್ಯಾಮ್ ಫೈಟ್ ಮಾಡಿದ್ದೆ ಅಲ್ಲಿ ಫುಲ್ ಹುಡುಗರ ಜೊತೆ ರೆಸ್ಲಿಂಗ್ ಅವನು ಪ್ರವೀಣ್ ಇದ್ದ ನಾನು ನೀವು ನೋಡಿದ್ದೀರಲ್ಲ ಅವನ ಮುಖಕ್ಕೆಲ್ಲ ಹಾಕೊಂಡು ರೆಸ್ಲಿಂಗ್ ಹಾಕೊಂಡು ಗುದ್ದಿದ್ದಾನೆ ಆದರೂ ಬಿಟ್ಟಿಲ್ಲ ನಾನು ಫುಲ್ಲು ಹುಡುಗರ ಜೊತೆ ಫೈಟ್ ಮಾಡಿ ಕೊನೆ ತನಕನು ಇದೆಲ್ಲ ಮಾಡ್ಕೊಂಡು ಥರ್ಡ್ ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀನಿ ಎಪಿಸೋಡ್ಸ್ ಆಲ್ ಕೇಮ್ ಔಟ್ ವೆರಿ ವೆಲ್ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಖುಷಿಯಾಯಿತು ಸೊ ನಾನು ಕಾಲೇಜ್ ಜಾಯಿನ್ ಆದಾಗಿಂದ ಫೈನಲ್ ಇಯರ್ ತನಕ 5 ವರ್ಷಗಳಲ್ಲಿ ನಾನು ಏನೇನು ಅಚೀವ್ಮೆಂಟ್ಸ್ ಮಾಡಿದ್ನೋ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವರದೆಲ್ಲ ಇಲ್ಲಿ ಫೋಟೋಸ್ ಹಾಕಿದ್ದಾರೆ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಬನ್ನಿ ತೋರಿಸ್ತೀನಿ ನನ್ನ ಅಚೀವ್ಮೆಂಟ್ಸ್ ಮತ್ತೆ ಇಲ್ಲಿ ನಾನು ಬಂಕ್ ಮಾಡ್ಕೊಂಡು ಸ್ಪೋರ್ಟ್ಸ್ ನ ಹೇಗೆ ಇಲ್ಲಿ ಯೂಸ್ ಮಾಡ್ಕೊಂತಿದೆ ಇಲ್ಲಿರೋ ಫೆಸಿಲಿಟೀಸ್ ನ ನಮ್ಮ ಕಾಲೇಜ್ ದು ಅಂತ ಇದು ನಮ್ಮ ಕಾಲೇಜಲ್ಲಿ ಯಾರ್ಯಾರು ಇಂಟರ್ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದ್ದಾರೆ ಅವರದ್ ಮಾತ್ರ ಇಲ್ಲಿ ಹಾಕಿರ್ತಾರೆ ಸೊ ನನ್ನ ಹೆಸರು ಇಲ್ಲಿದೆ ಇಂಡಿವಿಜುವಲ್ ಆಗಿ ನಾನು ಇಂಟರ್ನ್ಯಾಷನಲ್ ಅಥ್ಲೀಟ್ ಅಂತ ಹೇಳಕ್ಕೆ ಇಲ್ಲಿ ಫೋಟೋ ನಂದು ಹಾಕಿದ್ದಾರೆ ನಮ್ಮ ಕಾಲೇಜಲ್ಲಿ ನಮ್ಮ ಮ್ಯಾಡಮ್ ಇದರಲ್ಲಿ ನೋಡಬಹುದು ನಾನು ಚಿಕ್ಕೋಳಿರುವಾಗಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಒಂದು ಇದು 6 ವರ್ಷದ ಮಗು ಇರಬಹುದು ಅವಾಗಿನ ನಮ್ಮ ಡ್ಯಾಡಿ ನನಗೆ ಯಾವುದೇ ಒಂದು ಕಾಂಪಿಟೇಷನ್ ಇದ್ರೂ ಕರ್ಕೊಂಡು ಹೋಗೋರು ನಾಡಿನಾದ್ಯಂತ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸಿರೋ ಭಾರತಿ ಸಾವಿರ ಪದಕಗಳ ಸರದಾರಿಣಿ ಇದು ನಾನು ಇಂಟರ್ನ್ಯಾಷನಲ್ ಏಷ್ಯನ್ ಲೆವೆಲ್ ಅಲ್ಲಿ ಕ್ರಾಸ್ ಕಂಟ್ರಿ ಗುಡ್ಡಗಾಡು ಓಟದಲ್ಲಿ ಸೆಕೆಂಡ್ ಪ್ಲೇಸ್ ಮಾಡಿದೆ ಅವಾಗ ಇದು ಇಂಡಿಯಾ ರೆಪ್ರೆಸೆಂಟ್ ಮಾಡಿದಾಗ ಸಿಲ್ವರ್ ಮೆಡಲ್ ಇದು ತಗೊಳ್ತಾರೆ ಲಾಂಗ್ ಜಂಪ್ ರನ್ನಿಂಗ್ ರೇಸ್ ಒಲಿಂಪಿಕ್ ನ ಎಲ್ಲ ಆಟಗಳಲ್ಲೂ ಭಾರತಿ ವಿಜೇತೆ ನನ್ನ ಕಾಲೇಜಲ್ಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಡೇ ನಡೆದ್ರೆ ಅವತ್ತಿನ ದಿನ ನಂದೇ ಫುಲ್ಲು ರಾಜ್ಯಭಾರ ಇಲ್ಲಿ ಎಷ್ಟೊಂದು ಮೆಡಲ್ಸ್ ಎಲ್ಲ ನನಗೆ ಕೊಡೋರು ಯಾಕಂದರೆ ನನ್ನ ಕಾಲೇಜಲ್ಲಿ ಯಾವುದೇ ಒಂದು 100-200 ಶಾರ್ಟ್ ಪುಟ್ ಎಲ್ಲ ಈವೆಂಟ್ಸ್ ನಾನೇ ವಿನ್ ಮಾಡ್ತಾ ಇದ್ದಿದ್ದು ಸೊ ಈ ಫೋಟೋಲಿ ನೋಡ್ಬೋದು ನಮ್ಮ ಪ್ರಿನ್ಸಿಪಲ್ ನನಗೆ ಅವಾರ್ಡ್ ಕೊಡ್ತಾ ಇರೋದು ಆಟಗಳಿಗೋಸ್ಕರ ಪ್ರಾಣಾನೇ ಮುಡಿಪಾಗಿಟ್ಟಿದ್ದ ಭಾರತಿ ನಮ್ಮ ನಾಡಿನ ಮಹಾನ್ ಕ್ರೀಡಾಪಟು ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ನನ್ನ ಹಳೆ ಫೋಟೋಸ್ ನಂದು ಅಥ್ಲೆಟಿಕ್ ಫೋಟೋಸ್ ಎಲ್ಲ ನೋಡಿದ್ರಿ ಅದರಲ್ಲೆಲ್ಲ ಬಾಯ್ ಕಟ್ಟು ಫುಲ್ಲು ನಾನು ಮತ್ತು ಸಖತ್ ಸಣ್ಣಗೆ ಲಾಂಗ್ ಡಿಸ್ಟೆನ್ಸ್ ರನ್ನರ್ ಥರ ಇದೆ ಬಟ್ ಇವಾಗ ನೋಡಿದ್ರೆ ಸ್ವಲ್ಪ ದಪ್ಪಗ ಯಾಕೆಂದರೆ ಸ್ಪೋರ್ಟ್ಸ್ ಬಿಟ್ಟು ಕಾಲೇಜ್ ಲೈಫ್ ಆದಮೇಲೆ ಮತ್ತೆ ನಾನು ಬ್ಯಾಟೆ ಮಂದಿಲೆ ತಿರ್ಗಾ ಈ ಒಂದು ಟಾಸ್ಕ್ಗಳಲ್ಲಿ ತಿರ್ಗಾ ಸಣ್ಣ ಆಗಿರೋದು ಇವಾಗ ಸೊ ಅದಕ್ಕೆ ಏನು ಸೀಕ್ರೆಟ್ ಅಂತ ನಾನು ತೋರಿಸ್ತೀನಿ ಬನ್ನಿ ಕಾಲೇಜಲ್ಲಿ ಸೊ ಕಾಲೇಜಲ್ಲಿ ಫ್ರೀ ಟೈಮ್ ಇರೋದಕ್ಕಿಂತ ಕಾಲೇಜ್ ಟೈಮ್ ಒಂದೊಂದು ಸರಿ ಯಾವ್ದಾರ ಒಂದು ಕ್ಲಾಸ್ ಇಷ್ಟ ಆಗಿಲ್ಲ ಅಂದರೆ ಬಂಕ್ ಮಾಡ್ಕೊಂಡು ಬಂದ್ಬಿಟ್ಟು ಬುಕ್ಸ್ಗಿಂತ ಜಾಸ್ತಿ ನನಗೆ ಈ ಒಂದು ಜಾಗದಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡಿದ್ದೀನಿ ನಾನು ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ರೆ ನಮ್ಮ ಅಪ್ಪ ಬೆಳಗ್ಗೆ ರಾತ್ರಿ ಪ್ರಾಕ್ಟೀಸಿಗೆ ಕರ್ಕೊಂಡು ಹೋಗ್ತಿದ್ರು ಅದು ಬಿಟ್ಟಿನ ಮಧ್ಯಾಹ್ನದೊತ್ತು ಒಂದೊಂದು ಸರಿ ಬಂದ್ಬಿಟ್ಟಿಲ್ಲ ನಾನು ಜಿಮ್ಮಲ್ಲಿ ಎಷ್ಟೊಂದು ಸರಿ ವರ್ಕೌಟ್ ಮಾಡಿದ್ದೀನಿ ಫೈನಲಿ ನನಗೊಂದು ಟಾಸ್ಕ್ ನೆನಪಾಗ್ತಿದೆ ಆ ಒಂದು ವೆಯ್ಟ್ಸ್ ಎತ್ತದಿತ್ತು ನನಗೆ ಅವತ್ತು ಈ ಕಡೆ ಒಂದು 30 ಕೆಜಿ ಈ ಕಡೆ ಒಂದು 30 ಕೆಜಿ ಹಾಕ್ಬಿಟ್ಟು ಎಷ್ಟೊತ್ತು ಯಾರು ಜಾಸ್ತಿ ನಿಂತ್ಕೊತಾರೆ ಅಂದಾಗ ಕೊನೆಯಲ್ಲಿ ನಿಧಿನು ನಾನು ಇದ್ದಾಗ ಲಾಸ್ಟಲ್ಲಿ ನಾನೇ ಲಾಸ್ಟಲ್ಲಿ ವಿನ್ ಆಗಿದ್ದು ಸೊ ಅವತ್ತು ಅನ್ನಿಸ್ತು ನಾನು ಏನೆಲ್ಲ ನಾನು ಇಲ್ಲಿ ವರ್ಕೌಟ್ ಮಾಡ್ತಿದ್ದೆ ಕಾಲೇಜಲ್ಲಿ ಫ್ರೀ ಟೈಮಲ್ಲಿ ಸಖತ್ ಹೆಲ್ಪ್ ಆಯಿತು ಅವತ್ತು ನನಗೆ ಸೊ ಐ ವುಡ್ ನೆವರ್ ಫರ್ಗೆಟ್ ದಿಸ್ ಕಾಲೇಜ್ ಡೇಸ್ ಆ್ಯಂಡ್ ದಿಸ್ ಜಿಮ್ ಯಾವಾಗಲೂ ಇಲ್ಲಿ ಇವಾಗಲೂ ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೂ ಇಲ್ಲಿ ಬರೋಕ್ಕೆ ದಿಗ್ಗಜರೊಂದಿಗೆ ಫೈಟ್ ಕೊಟ್ಟ ಭಾರತಿ ಈಗ ಮಹಿಳೆಯ ಸ್ವಾಭಿಮಾನಕ್ಕೆ ಹೆಮ್ಮೆಯ ಸಂಕೇತ ಸೊ ಕೊನೆಯಲ್ಲಿ ಒಂದು ವೀಕಲ್ಲಿ ಮೆಗಾ ಟಾಸ್ಕ್ ಆಗಿರ್ಬೋದು ಅದೆಲ್ಲ ಟಾಸ್ಕ್ ಎಲ್ಲ ನೆನೆಸ್ಕೊಂಡ್ರೆ ನನಗೆ ಸಖತ್ ಬಾಡಿ ವೀಕ್ ಅನಿಸ್ತಾ ಇದೆ ಸೊ ಇಲ್ಲಿ ಸಡನ್ ನಾನು ಇವಾಗ ಇದು ವೆಯ್ಟ್ ಚೆಕಿಂಗ್ ಮೆಷಿನ್ ನೋಡಿದೆ ಕಾಲೇಜ್ ಟೈಮಲ್ಲಿ ಡೈಲಿ ಸುಮ್ಮನೆ ತಮಾಷೆಗೆ ಚೆಕ್ ಮಾಡ್ತಿದ್ವಿ ಸೊ ನಾನು ಇವಾಗ ಕ್ಯೂರಿಯಸ್ ಅನಿಸ್ತಿದೆ ಸಖತ್ ಎಷ್ಟು ಬಾಡಿ ವೆಯ್ಟ್ ನಾನು ಲೂಸ್ ಆಗಿರ್ಬೋದು ಅಂತ ನೋಡ್ತೀನಿ ಇವಾಗ ಹೋಗ್ಬಿಟ್ಟು ನೋಡಿದ ತಕ್ಷಣ ಚೆಕ್ ಮಾಡ್ಬೇಕು ಅನಿಸ್ತಾ ಇದೆ ನನಗೆ ಅಬ್ಬಾ ಸಖತ್ ಸರ್ಪ್ರೈಸಿಂಗ್ ಇದು ಮಾತ್ರ 78 ಕೆಜಿಸಿಂದ 63 ಕೆಜಿಸ್ ಆಗಿದ್ದೀನಿ ಎಲ್ಲ ಟಾಸ್ಕ್ ಮಾಡಿನೇ ಗ್ಯಾರಂಟಿ ವೆಯ್ಟ್ ಲಾಸ್ ಆಗಿರೋದು ಊಟ ತಿಂಡಿ ಕೊಡದೇ ಇರೋದು ಒಂಥರ ರಿಯಾಲಿಟಿ ಶೋಗೆ ಬಂದು ಸಖತ್ ಹೆಲ್ಪ್ ಆಗಿದೆ ಯಾಕಂದರೆ 10,000-15,000 ಖರ್ಚು ಮಾಡ್ತಾರೆ ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ನಾವು ಬರೀ ಒಂದು 60 ಟಾಸ್ಕಲ್ಲಿ 60 ದಿವಸದಲ್ಲಿ ನಾನು ಈ ರೀತಿ ವೆಯ್ಟ್ ಲಾಸ್ ಮಾಡಿದ್ದೀನಿ ನಂಗೆ ಅನಿಸ್ತಾ ಇದೆ ದಿನ ಒಂದೊಂದು ಟಾಸ್ಕ್ ಮಾಡ್ತಾ ಇದ್ರೆ ನಾನು ಹಿಂಗೆ ಇರ್ತೀನಿ ಅನ್ನೋ ಸಣ್ಣಗೆ ಮೇಂಟೈನ್ ಮಾಡ್ತೀನಿ ಅಂತ
ಅಥ್ಲೆಟಿಕ್ಸ್ನಲ್ಲಿ ಪ್ರೂವ್ ಮಾಡಿದ್ದ ಭಾರತಿ ತಂದೆಯ ಗೌರವವನ್ನು ಚಿರಸ್ಥಾಯಿಯಾಗಿ ಉಳಿಸಿದ್ದಾಳೆ. ಕಾಂಪಿಟೇಷನ್ ಮುಗಿದ ತಕ್ಷಣನೇ ಅಲ್ಲಿ ನಾನು ಏನು ಕೇಳಿಸಿದೆ ಅಂದರೆ ಎಲ್ಲರೂ ಅಯ್ಯೋ ನಾನು ಏನೇನೋ ಮಿಸ್ ಮಾಡಿಕೊಂಡೆ, ಚಿಕನ್ ತಿನ್ಬೇಕು ಅನಿಸ್ತಿದೆ ನನಗೆ, ಎಷ್ಟೊಂದು ಜನ ನಮ್ಮನೆ ನಾಯಿ ಹೇಗಿದೆಯೋ ನೋಡಬೇಕು ಅಂತ. ಬಟ್ ನನಗೆ ಒಂದೇ, ಯಾಕಂದರೆ ಗ್ರ್ಯಾಂಡ್ ಫಿನಾಲಾಗೆ ಅಮ್ಮ ಬಂದಿದ್ರು, ನಮ್ಮ ತಂದೆ ಬಂದಿರಲಿಲ್ಲ. ಸೊ ನನಗೆ ಏನು ನೆನಪಾಗ್ತಿದ್ದು ತುಂಬ ಮಿಸ್ ಮಾಡ್ಕೊತಿದ್ದೆ ಅಂದರೆ ಮಮ್ಮಿ ಡ್ಯಾಡಿನ. ಯಾಕಂದರೆ ಒಂದು ಒಳ್ಳೆಯ ಕ್ಷಣಗಳಿರ್ಬೋದು ಅಥವಾ ಒಂದು ಖುಷಿಯಾದ ಮೊಮೆಂಟ್ಸ್ ಇರ್ಬೋದು ಅಥವಾ ದುಃಖ ಟೈಮಲ್ಲೆಲ್ಲ ಏಟ್ಗಳಾದಾಗೆಲ್ಲ ಅಮ್ಮ ಅಂತ ಹತ್ಕೊಂಡು ಆ ಒಂದು ನದಿ ಸಮುದ್ರದ ಪಕ್ಕದಲ್ಲಿ ಕೂತ್ಕೊಂಡು ಹತ್ತಿದ್ದಿದೆ ರಾತ್ರಿಗಳು. ನನ್ನ ತಂದೆ ನಾನು ಯಾವಾಗ ನೆನೆಸ್ಕೊತಿದ್ದೆ ಅಂದರೆ ಯಾವುದಾದ್ರೂ ಒಂದು ಚಾಲೆಂಜನ್ನ ನನಗೆ ತುಂಬಾ ಕಾನ್ಫಿಡೆಂಟ್ ಇರ್ತೀನಿ, ನಂಗೆ ಮಾಡೋಕ್ಕಿ ನಂದೇ ಇದು ಇವತ್ತು ವಿನ್ ನಂದೇ ಅಂತ ನಾನು ತುಂಬ ಕಾನ್ಫಿಡೆಂಟ್ ಇದ್ದಾಗ ನನ್ನ ತಂದೆ ನೆನೆಸ್ಕೊತೀನಿ. ತನ್ನ ಮಗಳನ್ನು ಗಂಡು ಮಗನಂತೆ ಕ್ರೀಡಾಪಟುವಿನಂತೆ ತಿದ್ದಿ ತೀಡಿರೋ ತಂದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಾವತ್ತೂ 8 ಲಕ್ಷ ಅಂತ ನೀನು ಗೇಮ್ ಮಾಡಕ್ ಹೋಗ್ಬೇಡ, ಒಳ್ಳೆ ಗೇಮ್ ಮತ್ತೆ ಅಚೀವ್ಮೆಂಟ್ ಮಾಡಬೇಕು. ಅವಾಗ ನೋಡು ಇವತ್ತು ನಮಗೆ ಲಾಲ್ಬಾಗ್ ಅಲ್ಲಿ ಎಂತೆಂಥವ್ರು ಕೇಳ್ತಾ ಇದ್ದಾರೆ ಅಂದರೆ, ಇದು ರವೀಂದ್ರ ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಕೇಳ್ತಾ ಇದ್ದಾರೆ, ಏನು ನಿಮ್ಮ ಮಗಳು ಸುವರ್ಣ ಚಾನಲ್ ಪ್ಯಾಟೆ ಕಾಡಿಗೆ ಬಂದರೆ ಅದರಲ್ಲಿ ಮಾಡ್ತಾ ಇದ್ದಾಳೆ, ರಾಯಲ್ ಸಿಕ್ಕಾಡೆ ಚೆನ್ನಾಗಿ ಮಾಡ್ತಾರೆ, ಅದೇ ಸಾಕು ನಮಗೆ. ಸರ್ ನನಗೇನಂತೆ, 4 ಜನದ ಹೃದಯದ ಸೇರಿದೆಯಲ್ಲ ಅಷ್ಟೇ ಸಾಕು. ಭಾರತಿಗೆ ಫ್ರೆಂಡ್ಸ್ ಕಮ್ಮಿ ಇದ್ದಾರೆ ಅನ್ಕೊಂಡ್ರ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹ್ಯಾಪಿ ಅವ್ಳು ಮಾಡ್ತಾಳೆ ಅಂತ ಗೊತ್ತಿತ್ತು, ಬಟ್ ಒಂದೇನಂದ್ರೆ ಡಿಸೈಡ್ ಮಾಡಿಬಿಟ್ರೆ ಶಿ ಲೂಸಸ್ ಇಟ್, ಶಿ ಲೂಸಸ್ ಅರ್ ಹೆಡ್. ಅದೇ ಒಂದು ಭಯ ಆಯಿತು, ಹೆಂಗೆ ಮೇಂಟೈನ್ ಮಾಡ್ತಾಳೆ ಅವಳು, ವಿಲ್ ಶಿ ಏಬಲ್ ಟು ಹ್ಯಾಂಡಲ್ ಇಟ್ ಆಲ್ ದಿಸ್ ಸ್ಟಫ್. ಬಟ್ ಶಿ ಡಿಡ್ ಇಟ್ ವೆಲ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಯು ನೋ. ಆ್ಯಂಡ್ ಐ ವಾಸ್ ರಿಯಲಿ ಹ್ಯಾಪಿ ದಟ್ ನೀನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಎಲ್ಲರಿಗೂ ಟಫ್ ಫೈಟ್ ಕೊಟ್ಟೆ, ಹುಡುಗಿರ್ಗೆ ಅಲ್ಲ ಬಟ್ ಹುಡುಗರಿಗೂ ಟಫ್ ಫೈಟ್. ಏನು ಗೊತ್ತಾ, ನಂಗೆ ಎಲ್ಲೋ ಒಂದು ಕಡೆ ಅನಿಸ್ತಿತ್ತು ನನ್ನ ಪಾರ್ಟ್ನರ್ ಆಗಿ ನೀನೇನಾರ ಬಂದಿದ್ರೆ ವಿ ವುಡ್ ಆ ಫಾಟ್ ಅಲ್ಲಿ ತಕ್ಕದಾಗೆ, ನೀನು ಒಂದು ಟೀಮ್ ಮಾಡಿಕೊಂಡು ಫಾಟ್ ಅನಿಸ್ತಾ ಇತ್ತು. ಭಾರತಿ ಬಂಧು ಬಳಗದ ಮಧ್ಯೆ ಈಗ ಬೆಳ್ಳಿಯ ಕಳಶ. ಇದಿಷ್ಟು ಪ್ರೈಸಸ್, ನಾನು ಒಂದು 3 ವರ್ಷದ ಮಗು, ಒಂದು ಎಲ್ ಕೆ ಜಿಗೆ ಜಾಯ್ನ್ ಆದಾಗಿಂದ ನಾನು ಒಂದು ವಿನ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ರನ್ನಿಂಗ್ ಅಲ್ಲಿ. ಚಿಕ್ಕ ಚಿಕ್ಕ ಮೆಡಲ್ಸ್, ದೊಡ್ಡ ದೊಡ್ಡ ಮೆಡಲ್ಸ್, ಬೆಳ್ಳಿ ಮೆಡಲ್ಸ್, ಬಂಗಾರದ ಮೆಡಲ್ಸ್, ಅಬ್ಬಬ್ಬಾ 1000 ಮೆಡಲ್ಸ್. ಒನ್ ಆಫ್ ದ ಅಚೀವ್ಮೆಂಟ್ಸ್ ಇವಾಗ ನಂದು, ಬಟ್ ಒನ್ ಆಫ್ ದ ಲಾಂಗೆಸ್ಟ್ ಡೇಸ್ ಅಂಡ್ ಟಫೆಸ್ಟ್ ಟೈಮ್ ಅಲ್ಲಿ ವಿನ್ ಆಗಿರುವಂತ ಒಂದು ಅಚೀವ್ಮೆಂಟ್ ಇದು ನಂದು. ತಂದಾನ ತನ್ನ ಮಗಳನ್ನ ಮಗನಂತೆ ಸಾಕಿರೋ ತಾಯಿ ಕೈ ತುತ್ತು ಕೊಟ್ರು. ಬರೀ ಅಷ್ಟೇ ಅಲ್ವಂತೆ, ಇನ್ನ ಏನೇನ್ ಮಾಡಿ ತಿನ್ಸ್ತಾರೋ ನೀವೇ ಕೇಳಿ. ಕಾಳಲ್ಲಿ ಬರೀ ಎಳ್ಳೀರು, ಹಣ್ಣು, ಗಂಜಿ ಎಲ್ಲ ಕೊಡ್ತಿದ್ರು, ಅದೆಲ್ಲ ತಿನ್ಬಿಟ್ಟು ಖಾರ ಉಪ್ಪು ಟೇಸ್ಟೇ ಗೊತ್ತಾಗ್ತಿರಲಿಲ್ಲ. ಇವಾಗ ಮನೆ ಊಟ ಇವತ್ತು ಮೂಲಂಗಿ ಸಾರು ತಿಂತಾಯಿ, ತುಪ್ಪ ತುಪ್ಪ ಬೇರೆ. ನನ್ನ ತಂಗಿ, ನನ್ನ ಕಸಿನು ಟಿವಿ ನೋಡಿರ್ತಾರೆ ಚೆನ್ನಾಗಿ ಅನ್ಕೊಂಡೆ, ಬಟ್ ಇಷ್ಟೊಂದು ಎಮೋಷ್ನಲಿ ಅಟ್ಯಾಚ್ ಆಗ್ತೀವಿ ಅಂತ ಅನ್ಕೊಂಡಿರಲಿಲ್ಲ. ಅವಳು ಇವತ್ತು ನಂಗೆ ಅನ್ನ ತಿನ್ಸ್ತಾಳೆ ಫಸ್ಟ್ ಟೈಮು, ನಾನು ಯಾವತ್ತು ಅಮ್ಮನ ಹತ್ರನೇ ಅನ್ನ ತು ತಿಂತಾ ಇರಲಿಲ್ಲ. ಭಾರತೀಯ ಎಲ್ಲಾ ಕನಸುಗಳು ಈಡೇರಲಿ, ಭಾರತಿ ಭಾರತದ ಅತಿ ದೊಡ್ಡ ಅಥ್ಲೀಟ್ ಆಗಲಿ ಅನ್ನೋದೇ ಸುವರ್ಣವಾಹಿನಿಯ ಆಸೆ ಮತ್ತು ಹಾರೈಕೆ.